ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಹತ್ತೇ ನಿಮಿಷದಲ್ಲಿ ಯಾವ ರೀತಿ ಮಜ್ಜಿಗೆ ಸಾರನ್ನು ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದಕ್ಕೆ ಹಸಿ ಮಜ್ಜಿಗೆ ಸಾರು ಅಂತ ಕೂಡ ಕರಿಬೋದು ಒಂದೊಂದು ಸಾರಿ ಏನು ಸಾರು ಮಾಡಬೇಕು ಅನ್ನೋ ಪ್ಲ್ಯಾನಿಂಗೂ ಇರೋದಿಲ್ಲ ಹಾಗೆ ತುಂಬ ಕಮ್ಮಿ ಟೈಮ್ ಇರುತ್ತೆ ಎಲ್ಲಾದರೂ ಹೊರಗಡೆ ಹೋಗಿ ಬಂದಾಗ ಅಂಥ ಟೈಮಲ್ಲಿ ಆರಾಮಾಗಿ ಈ ಮಜ್ಜಿಗೆ ಸಾರನ್ನು ಮಾಡ್ಬೋದು ತುಂಬ ರುಚಿಯಾಗಿರುತ್ತೆ ಜೊತೆಗೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಬನ್ನಿ ಮಜ್ಜಿಗೆ ಸಾರನ್ನು ಯಾವ ರೀತಿ ಮಾಡ್ಬೋದು ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಫಸ್ಟ್ ನಾನು ಇಲ್ಲಿ ಪಾತ್ರೆಗೆ ಅರ್ಧ ಲೀಟ್ರ್ ಮೊಸರು ಹಾಕ್ಕೊಳ್ತಾ ಇದ್ದೀನಿ ನಂದಿನಿ ಅರ್ಧ ಲೀಟ್ರ್ ಮೊಸರು ತೊಗೊಂಡಿದ್ದೀನಿ ನಾನು ನೀವು ಯಾವುದಾದ್ರೂ ಮೊಸರನ್ನು ಯೂಸ್ ಮಾಡ್ಬೋದು ಅರ್ಧ ಲೀಟ್ರ್ ಮೊಸರಿಗೆ ಒಂದೂವರೆ ಗ್ಲಾಸು ನೀರು ಅದಾದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಈಗ ನಾನು ಕಡ್ಗೋಳನಿಂದ ಚೆನ್ನಾಗಿ ನೊರೆ ಬರೋವರೆಗೂ ಮಜ್ಜಿಗೆ ಇದ್ದೀನಿ ನೋಡಿ ನೊರೆ ಬರಬೇಕು ಮೇಲುಗಡೆ ಅಲ್ಲಿವರೆಗೂ ನಾನು ಮಜ್ಜಿಗೆ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಮೊಸರು ಮೊಸರು ಹಾಗೆ ಉಳ್ಕೊಂಡ್ಬಿಡುತ್ತೆ ಈಗ ಮಜ್ಜಿಗೆ ರೆಡಿ ಆಯಿತು ನೋಡಿ ಎಷ್ಟು ಚೆನ್ನಾಗಿ ನೊರೆ ಬಂದಿದೆ ಅದಾದಮೇಲೆ ಒಂದು ದೊಡ್ಡ ಸೈಜ್ ಈರುಳ್ಳಿಲಿ ಅರ್ಧ ಮಾತ್ರ ನಾನು ಉದ್ದುದಕ್ಕೆ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ಮಜ್ಜಿಗೆಗೆ ಅದಾದಮೇಲೆ ಅರ್ಧ ಟೊಮೆಟೊ ಸಣ್ಣದಾಗಿ ಕಟ್ ಮಾಡಿಕೊಂಡು ಮಜ್ಜಿಗೆಗೆ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ನಾನು ಒಗ್ಗರಣೆಗೆ ಒಂದು ದೊಡ್ಡ ಚಮಚಾದಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಕಾದ ಮೇಲೆ ಅರ್ಧ ಚಮಚ ಸಾಸಿವೆ ಅರ್ಧ ಚಮಚ ಜೀರಿಗೆ ಅರ್ಧ ಚಮಚ ಉದ್ದಿನಬೇಳೆ ಅದಾದಮೇಲೆ ನಾನು ಕಾಲು ಚಮಚ ಮೆಂತ್ಯ ಹಾಕ್ಕೊಳ್ತಾ ಇದ್ದೀನಿ ಕಾಲು ಚಮಚ ಇಂಗು ಅದಾದಮೇಲೆ ನಾನು ಎರಡು ಮೆಣ್ಸಿನ್ಕಾಯಿನ ಸಂದಾಗಿ ಹೆಂಚಿ ಹಾಕ್ಕೊಳ್ತಾ ಇದ್ದೀನಿ ಅದಾದಮೇಲೆ ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿನ ಮುರಿದು ಇದ್ದೀನಿ ಒಂದು ಹೆಸರು ಕರಿಬೇವು ಹಾಗೆ ಒಂದು ಚಮಚ ಶುಂಠಿನ ತುರಿದ್ಬಿಟ್ಟು ಇದ್ದೀನಿ ಒಂದು ನಿಮಿಷ ನಾನು ಶುಂಠಿ ಹಸಿ ವಾಸನೆ ಹೋಗೋವರೆಗೂ ಒಗ್ಗರಣೆಯಲ್ಲಿ ಈ ಥರ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟ ಆದರೆ ಸಾಕು ಅದಾದಮೇಲೆ ನೆಕ್ಸ್ಟು ನಾನು ಅರ್ಧ ಈರುಳ್ಳಿನ ಉದ್ದುದಕ್ಕೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಅದಾದಮೇಲೆ ಅರ್ಧ ಟೊಮ್ಯಾಟೊ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದು ನೆಕ್ಸ್ಟ್ ನಾನು ಅರ್ಧ ಚಮಚ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ ನೀವು ಈ ರೆಸಿಪಿನ ಮಾಡಬೇಕಾದ್ರೆ ಒಗ್ಗರಣೆಗೆ ದೊಡ್ಡ ಸೈಜ್ ಪಾತ್ರೆನೇ ಉಪಯೋಗಿಸಿ ನೋಡಿ ನಾನು ಉಪಯೋಗಿಸಿರೋ ಪಾತ್ರೆ ಸ್ವಲ್ಪ ಚಿಕ್ಕದಾಯಿತು ಒಗ್ಗರಣೆ ಮಿಕ್ಸ್ ಮಾಡೋಕ್ಕೂ ಇಲ್ಲ ಸೊ ಈರುಳ್ಳಿ ಎಲ್ಲ ಕಲರ್ ಚೇಂಜ್ ಆಗೋವರೆಗೂ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಜಸ್ಟ್ ಲೈಟಾಗಿ ಕಲರ್ ಚೇಂಜ್ ಆದರೆ ಸಾಕು ತುಂಬ ಏನು ಕಲರ್ ಚೇಂಜ್ ಆಗೋದು ಬೇಕಾಗಿಲ್ಲ ಒಂದು ಮೂರರಿಂದ ನಾಲ್ಕು ನಿಮಿಷ ನಾನು ಜಸ್ಟ್ ಸಣ್ಣ ಉರೀಲಿ ಈರುಳ್ಳಿನ ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಈಗ ಈ ಒಗ್ಗರಣೆನ ಮಜ್ಜಿಗೆ ಜೊತೆ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿನ ತುಂಬಾ ಫ್ರೈ ಮಾಡ್ಕೊಳ್ಳೋದಕ್ಕಿಂತ ಲೈಟಾಗಿ ಫ್ರೈ ಮಾಡ್ಕೊಂಡ್ರೆ ಒಂಥರ ಟೇಸ್ಟ್ ಅನಿಸುತ್ತೆ ನಾವು ರೈಸ್ ಜೊತೆ ತಿನ್ನಬೇಕಾದ್ರೆ ಮಜ್ಜಿಗೆ ಸಾರಲ್ಲಿ ಮೆಂತ್ಯ ಇಂಗು ಎಲ್ಲ ಹಾಕಿರೋದ್ರಿಂದ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಈಗ ಫೈನಲ್ ಆಗಿ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈಗ ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪನ್ನು ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ರುಚಿ ರುಚಿಯಾದ ಮಜ್ಜಿಗೆ ಸಾರು ರೆಡಿಯಾಯಿತು ನಿಮಗೆ ಮಜ್ಜಿಗೆ ಸಾರು ಇಷ್ಟು ಗಟ್ಟಿ ಬೇಡ ಅಂದರೆ ನೀವು ಇನ್ನೂ ಅರ್ಧದಿಂದ ಮುಕ್ಕಾಲು ಗ್ಲಾಸಷ್ಟು ನೀರನ್ನು ಹಾಕೋಬೋದು ಮಜ್ಜಿಗೆ ನಮ್ಮ ದೇಹಕ್ಕೆ ತಂಪು ಹಾಗಾಗಿ ಆರಾಮಾಗಿ ವಾರದಲ್ಲಿ ಮೂರರಿಂದ ನಾಲ್ಕು ಸಾರಿ ಈ ಮಜ್ಜಿಗೆ ಸಾರನ್ನ ಮಾಡಿಕೊಂಡು ತಿನ್ಬೋದು ಮಕ್ಕಳು ಕೂಡ ತುಂಬಾ ಇಷ್ಟಪಡ್ತಾರೆ ತುಂಬ ಸಾರಿ ಬೇಳೆ ಸಾರು ರಸಮ್ಮು ತಿಂದು ಬೇಜಾರಾದಾಗ ಈ ಮಜ್ಜಿಗೆ ಸಾರನ್ನು ಅಥವಾ ಹಸಿ ಮಜ್ಜಿಗೆ ಸಾರನ್ನು ಆರಾಮಾಗಿ ಮಾಡ್ಕೋಬೋದು ಇದನ್ನು ಮಾಡಿಕೊಟ್ರೆ ಮನೇಲಿ ಒಂದು ತುತ್ತು ತಿನ್ನೋರು ನಾಲ್ಕು ತುತ್ತನ್ನು ಜಾಸ್ತಿ ತಿಂತಾರೆ ಈ ಮಜ್ಜಿಗೆ ಸಾರು ಜೊತೆ ಸೈಡಲ್ಲಿ ಉಪ್ಪಿನಕಾಯಿ ಹಾಗೆ ಹಪ್ಪಳ ಇದ್ಬಿಟ್ರಂತೂ ಸಖತ್ ಕಾಂಬಿನೇಷನ್ನು ನೀವು ಕೂಡ ಟ್ರೈ ಮಾಡಿ ಹಾಗೆ ಇವತ್ತಿನ ರೆಸಿಪಿ ಬಗ್ಗೆ ಏನೇ ಅನಿಸಿದರೂ ಕೂಡ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಮತ್ತೆ ಸಿಗೋಣ ಮತ್ತಷ್ಟು ಹೊಸ ಈಸಿ ರೆಸಿಪಿ ಜೊತೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಧನ್ಯವಾದ